ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಅಪ್ಪು ಅಸ್ತಂಗತ, ಬ್ಲ್ಯಾಕ್ ಫ್ರೈಡೇ. ನಟ ಪುನೀತ್ ರಾಜ್ಕುಮಾರ್ ಹೃದಯಾಘಾತದಿಂದ ನಮ್ಮನ್ನು ಆಗಲಿ ಹಲವು ದಿನಗಳೇ ಕಳೆದಿವೆ. ಪುನೀತ್ ರಾಜ್ಕುಮಾರ್ ನಿಧನದ ಕುರಿತಂತೆ ಸೋಷಲ್ ಮೀಡಿಯಾದಲ್ಲಿ ತರಾವರಿ ಪೋಸ್ಟ್ ಫೋಟೋ ವೈರಲ್ ಆಗ್ತಾ ಇದ್ದಾವೆ. ಹೀಗೆ ಆಗಿರೋ ಒಂದು ಫೋಟೋ ಬಗ್ಗೆ ಅಭಿಮಾನಿಗಳು, ಜನಸಾಮಾನ್ಯರು ಅನೇಕ ರೀತಿಯಾಗಿ ಮಾತನಾಡುತ್ತಿದ್ದಾರೆ. ಆದರೆ ನೀವು ಪುನೀತ್ ರಾಜ್ಕುಮಾರ್ ಅವರ ಆ ಒಂದು ಫೋಟೋ ಬಗ್ಗೆ ಮಾತನಾಡುವಾಗ ಶೇರ್ ಮಾಡೋ ಮೊದಲು ಆ ಫೋಟೋವು ಯಾವ ಕ್ಷಣದ್ದು ಎನ್ನುವುದನ್ನು ತಿಳಿದುಕೊಳ್ಳಿ. ಪುನೀತ್ ಪಾರ್ಕ್ ಒಂದರಲ್ಲಿ ವಾಕಿಂಗ್ ಮಾಡ್ತಾ ಎದೆಗೆ ಕೈ ಹಿಡಿದಂತೆ ಫೋಟೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ಫೋಟೋ ಕಂಡಂತ ಅನೇಕ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರಿಗೆ ವಾಕಿಂಗ್ ಮಾಡುವಾಗಲೇ ಹೃದಯಾಘಾತ ಉಂಟಾಗಿದೆ, ಬೇಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದರೆ ಸಾವನ್ನಪ್ಪುತ್ತಿರಲಿಲ್ಲ, ಹಾಗೆ ಹೀಗೆ ಎನ್ನುವುದಾಗಿ ಮಾತನಾಡುತ್ತಿದ್ದಾರೆ. ಆದರೆ ಪುನೀತ್ ರಾಜ್ಕುಮಾರ್ ವಾಕಿಂಗ್ ಮಾಡ್ತಾ ಇರುವಾಗ ಎದೆಗೆ ಕೈ ಹಿಡಿದಿರುವ ಫೋಟೋ ದಿನಾಂಕ 29/10/2021 ಶುಕ್ರವಾರದ ಫೋಟೋ ಅಲ್ಲ. ಬದಲಾಗಿ 2 ತಿಂಗಳ ಹಿಂದೆ ಸದಾಶಿವನಗರದ ಪಾರ್ಕ್ನಲ್ಲಿ ನಟ ಪುನೀತ್ ರಾಜ್ಕುಮಾರ್ ವಾಕಿಂಗ್ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಸ್ನೇಹಜೀವಿ ಗ್ರೂಪ್ನ ಸದಸ್ಯರು ತೆಗೆದಿದ್ದಂತಹ ಫೋಟೋವಾಗಿದೆ. ಸದಾಶಿವನಗರ ಪಾರ್ಕ್ನಲ್ಲಿ ನಟ ಪುನೀತ್ ರಾಜ್ಕುಮಾರ್ ವಾಕಿಂಗ್ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಅವರ ಎದುರಿಗೆ ಬಂದಂತಹ ವ್ಯಕ್ತಿಯೊಬ್ಬರು ನಮಸ್ಕರಿಸಿದ್ದಾರೆ. ಆ ಸಂದರ್ಭದಲ್ಲಿ ನಟ ಪುನೀತ್ ರಾಜ್ಕುಮಾರ್ ಎದೆಗೆ ಕೈ ಹಿಡಿದು ಪ್ರತಿ ನಮಸ್ಕಾರ ಮಾಡಿರುವ ಸಂದರ್ಭದಲ್ಲಿನ ಫೋಟೋವಾಗಿದೆ. ಇದರ ಹೊರತಾಗಿ ಪಾರ್ಕ್ನಲ್ಲಿಯೇ ವಾಕಿಂಗ್ ಮಾಡುತ್ತಿರುವಾಗ ಸಂದರ್ಭದಲ್ಲಿ ನಟ ಪುನೀತ್ ರಾಜ್ಕುಮಾರ್ಗೆ ಹೃದಯಾಘಾತ ಸಂಭವಿಸಿಲ್ಲ ಎಂಬುದು ಸ್ನೇಹಜೀವಿ ಗ್ರೂಪ್ನ ಸದಸ್ಯರೊಬ್ಬರ ಮಾಹಿತಿಯಾಗಿದೆ. ಸೊ ನಟ ರಾಜ್ಕುಮಾರ್ ಅವರ ಈ ಫೋಟೋವನ್ನು ಶೇರ್ ಮಾಡೋ ಮೊದಲು ಇದೀಗ ನೀವೇ ಯೋಚಿಸಿ, ಇದು ನಟ ಪುನೀತ್ ರಾಜ್ಕುಮಾರ್ ನಿಧನದ ದಿನದ ಫೋಟೋವಲ್ಲ ಎಂಬುದನ್ನು ಗಮನಿಸಿ.